ಕುಮಾರಸ್ವಾಮಿ ಅವರು ಅದೇ ಪದೇ ಹೇಳ್ತಾ ಇದ್ದಾರೆ ಸರ್, ಕಾಂಗ್ರೆಸ್ ನಾಯಕರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಹೇಳಿ. ಕುಮಾರಸ್ವಾಮಿ ಅವರು ಪಾದಯಾತ್ರೆ ನಡೆಸ್ತಾ ಇದ್ದಾರಲ್ವ ಸರ್, ಆ ಸಂದರ್ಭದಲ್ಲಿ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರು ಸರ್ಕಾರಕ್ಕೆ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಯಾಕೆ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ? ಅವ್ರು ಸಿ ಎಂ ಆಗಿದೆ ಇಷ್ಟೊತ್ತಿಗೆ ಬೇರೆ ಕ್ರಮ ತಗೋತಾ ಇದೆ ಅಂತ ಹೇಳಿದ್ರು. ಮತ್ತೆ ದಾರಿಯುದ್ದಕ್ಕೂ ಬಾವುಟ ಕಟ್ಟಕ್ಕೆ ತಮಿಳ್ನಾಡು ಅವರಿಂದ ಜನ ಕರ್ಕೊಂಡು ಬಂದಿದ್ದಾರೆ. ಅವರು ವಿಡಿಯೋ ಶೂಟ್ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಸರ್. ಇಲ್ಲಿ ಹೋರಾಟ ಮಾಡ್ತಿದ್ದಾರೆ, ಬಟ್ ಅಲ್ಲಿ ಬಂದಿರುವಂತ ಕಾರ್ಮಿಕರು ಯಾರಿದ್ದಾರೆ, ಎಲ್ಲರೂ ತಮಿಳ್ನಾಡಿಂದ ಬಂದವರು ಅಂತ. ಬಾವುಟ ತಮಿಳ್ನಾಡವರು ನಮ್ಮ ಬ್ರದರ್ಸ್ ಅವರು, ದೇ ಆರ್ ಅವರ್ ಫ್ರೆಂಡ್ಸ್, ದೇ ಆರ್ ಅವರ್ ಬ್ರದರ್ಸ್. ವಿ ಲಿವ್ ಇನ್ ಇಂಡಿಯಾ. ಇಡೀ ಬೆಂಗಳೂರಿನ ಜನತೆಗೆ ಬೆಂಗಳೂರಲ್ಲಿ ಹೊಸರುವ ಕೆಲಸ ಮಾಡಿ ವಾಪಸ್ ಬಂದಿಲ್ಲ ಅವರೆಲ್ಲ. ತಮಿಳ್ನಾಡಲ್ಲಿ ತಮಿಳ್ನಾಡು ಜನತೆಗೆ ನಾವು ಬೆಂಗಳೂರವ್ರು ನೀರೆಲ್ಲ ಕೊಡ್ತಾ ಇದ್ದೀವಿ, ಎಜುಕೇಷನ್ ಕೊಡ್ತಾ ಇದ್ದೀವಿ. ಏನ್ ಬಾರ್ಡರ್ಲಿ ಕಿತ್ತಾಡಕ್ಕಾಗಿತ್ತ ನಾವು? ಅವ್ರ ಜಮೀನು ನಮ್ಮ ಜಮೀನು ಬದ್ಯ ಇದೆ. ನಾನು ಎಷ್ಟೋ ಜನಕ್ಕೆ ಓಟ್ ಇಲ್ಲ ಇಲ್ಲಿ ಬರ್ಸ್ಕೊಂಡ್ರೆ ನೀವು ಅಂತಂದ್ರೆ, ಇಲ್ಲ ಸಮಯ ಅಲ್ಲಿ ಬೆನಿಫಿಟ್ ನಮ್ಗೆ ಜಾಸ್ತಿ ಇದೆ ಅಂತಾರೆ. ಏನು ಮಾಡ್ತೀನಿ? ಏನು ಅವ್ರು ಬಂದು ಕೆಲಸ ಮಾಡಬಾರ್ದಾ? ಇವ್ರ ಹತ್ರ ಯಾರನ್ನು ಅಂದ್ರೆ ಯಾರು ಹೊರಗಡೆ ರಾಜ್ಯವ್ರು ಯಾರು ಕೆಲಸಕ್ಕೆ ಇಟ್ಕೊಂಡೇ ಇಲ್ವಾ? ಅವಕ್ಕೆ ಅವಕ್ಕೇನು ಡಿಫ್ರೆಂಟ್. ಒಬ್ಬೊಬ್ರು ದೇಹದೇ ಡಿಫ್ರೆಂಟ್ ಸ್ಟೈಲ್. ಒಬ್ಬ ಬಿ ಆರ್ ಅವನು ಒಳ್ಳೆ ಕಾರ್ಪೆಂಟರ್ ಇದ್ದಾನೆ, ಈಗ ನಮ್ಮಲ್ಲಿ ಕಾರ್ಪೆಂಟರ್ಗಳೇ ಕಡಿಮೆ ಆಗೋದ್ರು. ಬರೀ ಮೈಸೂರು ರೀಜನ್ ಅಲ್ಲಿ ಮಾತ್ರ ಸ್ವಲ್ಪ ಇನ್ನೂ ಉಳ್ಕೊಂಡವ್ರೆ. ಈಗ ಮೊದಲು ತಮಿಳ್ನವ್ರು ಬಂದು ಕೆಲಸ ಮಾಡ್ತಿದ್ರು ಗಾರೆ ಕೆಲಸರ, ಈಗ ಯಾರಿದ್ದಾರ? ಎಲ್ಲ ನಾರ್ತ್ ಈಸ್ಟ್ ಅವರು ಬಿಹಾರ್ ಅವರು ಬಂದೆಲ್ಲ ಸೇರ್ಕೊಂಡ್ರೆ ಈಗೆಲ್ಲ ಭಟ್ರುಗಳೆಲ್ಲ ಮೊದಲು ತಮಿಳ್ನಾಡಿಂದ ಆಂಧ್ರದಿಂದ ಮೈಸೂರಿಂದ ಬರ್ತಿದ್ರು. ಈಗ ಎಲ್ಲಿದ್ದಾರೆ ತೋರ್ಸಪ್ಪ ನೀನು? ಸುಮ್ಮನೆ ಅವ್ರು ಏನೋ ಚಪ್ಪಲಿಗೆ ಮಾತಾಡ್ಕೋತಾರೆ, ಅವ್ರ ಖುಷಿಗೆ ಅವ್ರ ದೊಡ್ಡವರು ಅವ್ರು ಮಾತಾಡ್ತಾರೆ.